ಉಜ್ವಲಾ ಶಿಕ್ಷಣ ಸಂಸ್ಥೆ ಅರ್ಪಿಸುವ ಹೆಕ್ಸೆ ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ವಿಧಿವಿಧಾನದಂತೆ ಹಾಸನಾಂಬೆಯ ದರ್ಶನಾರಂಭ. ಅತಿಯಾದ ಬಂದೋಬಸ್ತ್ ಮಾಡಿದ್ದ ಜಿಲ್ಲಾಡಳಿತ. ಸಾರ್ವಜನಿಕರ ಜೈಕಾರವಿಲ್ಲದೆ ಸಪ್ಪೆಯಾದ ಕಾರ್ಯಕ್ರಮ. ಕಂಪನಿಗಳಿಂದ ಗೊಬ್ಬರಕ್ಕೆ ಕೃತಕ ಅಭಾವ, ರೈತ ಸಂಘದ ಆರೋಪ. ಸಮಯದ ಲಾಭ ಪಡೆಯುತ್ತಿರುವ ವ್ಯಾಪಾರಿಗಳು. ಸಾರಾ ಮಹೇಶ್ ಮತ್ತು ವಿಶ್ವನಾಥ್ ನಡುವಿನ ಆಣೆ ಪ್ರಮಾಣದ ಬೆಳವಣಿಗೆ ಬೇಸರ ತಂದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಾಧವಸ್ವಾಮಿ ಹೇಳಿಕೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಂಪ್ರದಾಯದಂತೆ ಆಶ್ವೇಜ ಮಾಸದ ಪ್ರಥಮ ಗುರುವಾರ ಅಕ್ಟೋಬರ್ 17ರಂದು ನಗರದ ಅಧಿದೇವತೆ ಹಾಸನಾಂಬೆ ದೇವಾಲಯದ ಗರ್ಭಗುಡಿ ಬಾಗಿಲು ತೆರೆಯಲಾಯಿತು. ಹೊತ್ತಿ ಉರಿಯುತ್ತಿದ್ದ ದೀಪ ಕಂಡು ಭಕ್ತರು ಸಂತುಷ್ಟರಾದರು. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಉಪಸ್ಥಿತಿಯಲ್ಲಿ ಮಧ್ಯಾಹ್ನ 12:30ಕ್ಕೆ ತಳವಾರ ವಂಶಸ್ಥ ನಂಜರಾಜ ಅರಸ್ ಪೂಜೆ ನೆರವೇರಿಸಿ ದೇವಿ ನೇರ ದೃಷ್ಟಿಯಿಂದ ಯಾವುದೇ ರೀತಿಯ ನಕಾರಾತ್ಮಕ ಪರಿಣಾಮಗಳಾಗದಿರಲಿ ಎಂದು ಸಂಪ್ರದಾಯದಂತೆ ಎಲ್ಲ ದಿಕ್ಕುಗಳಲ್ಲಿ ಪಂಜಿನಿಂದ ದೃಷ್ಟಿದೋಷ ಆಗದಂತೆ ನಿವಾರಿಸಿ ವಿಧಿವಿಧಾನದಂತೆ ಪೂಜಾ ಕಾರ್ಯವನ್ನು ಅರಸು ಕುಟುಂಬದವರು ನೆರವೇರಿಸಿದ ನಂತರ ಬಾಳೆಕಂದನ ನರಸಿಂಹರಾಜ ಅರಸ್ ವಂಶ ಪಾರಂಪರ್ಯವಾಗಿ ಬಂದ ಖಡ್ಗದಿಂದ ಒಂದೇ ಏಟಿಗೆ ಕತ್ತರಿಸಿದ ನಂತರ ಮುಖ್ಯ ಅರ್ಚಕರು ಭಕ್ತಿ ಶ್ರದ್ಧೆಗಳಿಂದ ಮಂತ್ರೋಚ್ಚಾರ ಹಾಗೂ ವೇದ ಘೋಷಗಳೊಂದಿಗೆ ಹಾಸನಾಂಬ ದೇವಿಯ ಗರ್ಭಗುಡಿಯ ಬಾಗಿಲಿನ ಮುದ್ರಾಂಕಿತ ಬೀಗವನ್ನು ತೆರೆದು ಭಕ್ತಕೋಟೆಗೆ ದರ್ಶನಕ್ಕೆ ಅವಕಾಶ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ದೇವರಾಜ್, ಶಾಸಕ ಪ್ರೀತಂ ಗೌಡ, ನಗರಸಭಾ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, ಪೊಲೀಸ್ ವರಿಷ್ಠಾಧಿಕಾರಿ ರಾಮನಿವಾಸ್ ಸೆಪಟ್ ಇದ್ದರು. ಸಚಿವ ಮಾಧುಸ್ವಾಮಿ ಕುಟುಂಬ ವರ್ಗದವರು ದೇವಿ ದರ್ಶನಕ್ಕೆ ಆಗಮಿಸಿದ್ದರು. ಸಚಿವರೊಂದಿಗೆ ಎಲ್ಲ ಗಣ್ಯರು ಸಿದ್ದೇಶ್ವರ ಸ್ವಾಮಿ ದೇಗುಲದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಸ್ವರೂಪ್ ಹಾಸನಾಂಬ ದೇವಿಯ ಇತಿಹಾಸವನ್ನ ವಿವರವಾಗಿ ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಕ್ತಿ ದೇವತೆ ಅಧಿದೇವತೆಯಾಗಿರುವಂತಹ ಹಾಸನಾಂಬ ದರ್ಶನ ಈ ದಿವಸ ಪ್ರಾರಂಭವಾಗಿದ್ದು, ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶಕ್ತಿ ದೇವತೆ ಅಧಿದೇವತೆಯಾಗಿರ್ತಕ್ಕಂಥ ಹಾಸನಾಂಬೆ ದೇವರ ಮುಂಭಾಗದಲ್ಲಿ ಈಗಾಗಲೇ ಸಪ್ತಮಾತಿಗೆಯರು, ತಮಗೆಲ್ಲ ಸಹ ಗೊತ್ತಿದೆ, ಕೆಂಚಮ್ಮನ ಹೊಸಕೋಟೆಯಲ್ಲಿ ಒಬ್ಬ ಅಮ್ಮನವರು, ಇಲ್ಲಿ 3 ಜನ ಅಮ್ಮನವರು, ಅದೇ ರೀತಿ ದೇವರಗಿರಿಯಲ್ಲಿ 3 ಜನ ಅಮ್ಮನವರು, ಒಟ್ಟು 7 ಜನ ಸಪ್ತಮಾತಿಗೆಯರು ಸಹ ವಾಸವಾಗಿದ್ದು, ಈ ಹಿಂದೆ ಅತ್ತೆ ಸೊಸೆ ಕಲ್ಲು ಅಂತಂದ್ಬಿಟ್ಟು ಪ್ರತಿ ವರ್ಷವೂ ಸಹ ಒಂದು ಭತ್ತದ ಕಾಳಷ್ಟು ಮುಂದೆ ಬರ್ತದೆ. ನಾವು ಚಿಕ್ಕ ಹುಡುಗನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ಅತ್ತೆ ಸೊಸೆ ಕಲ್ಲು ಮುಂದೆಗಡೆ ಬಾಗಿಲಿನಲ್ಲಿ ಇತ್ತು, ಈಗಾಗಲೇ ದೇವರ ಸಮೀಪದಲ್ಲಿದೆ. ಪ್ರತೀತಿಯಂತೆ ದೇವರನ್ನು ತಲುಪಿದ ತಕ್ಷಣ ಪ್ರಳಯ ಆಗ್ತದೆ ಅಂತಂದ್ಬಿಟ್ಟು ಸಾವಿರಾರು ಲಕ್ಷಾಂತರ ಭಕ್ತರು ದೇಶ ವಿದೇಶಗಳಿಂದ, ರಾಜ್ಯ ಅಂತಾರಾಜ್ಯದಿಂದ, ಜಿಲ್ಲೆ ಅಂತರದಿಂದ ಸಹ ತಮ್ಮ ತಮ್ಮ ಬೇಡಿಕೆಯನ್ನು ಈಡೇರಿಸಲು ಶಕ್ತಿ ದೇವತೆ ಅಧಿದೇವತೆಯಾಗಿರ್ತಕ್ಕಂಥ ಹಾಸನಾಂಬೆಯಲ್ಲಿಯೂ ಸಹ ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರತಿ ವರ್ಷವೂ ಸಹ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಜಿಲ್ಲಾಡಳಿತ ಹಾಸನ ಆಗಮಿಸತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಈ ಬಾರಿಯೂ ಸಹ ಸಮಂಜಸವಾದಂತಹ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಹಾಸನ ನಗರದ ಎಲ್ಲ ಜನಪ್ರತಿನಿಧಿಗಳು, ಅವರ ಹಿಂಬಾಲಕರು ಪ್ರಥಮ ದರ್ಶನ ಪಡೆಯಲು ಪೈಪೋಟಿ ನಡೆಸಿದ್ದರಿಂದ ನೂಕು ನುಗ್ಗಲು ಉಂಟಾಯಿತು. ಪ್ರಸ್ತುತ ವರ್ಷದಲ್ಲಿ ಈ ಹಿಂದೆ ಮಾಡುತ್ತಿದ್ದ ಭದ್ರತಾ ವ್ಯವಸ್ಥೆಗಿಂತ ಹೆಚ್ಚಿನ ಕಾವಲನ್ನ ದೇಗುಲದ ಸುತ್ತ ಹಾಕಲಾಗಿದ್ದು, ಪ್ರಥಮ ದಿನವಾದ ಇಂದು ದೇಗುಲದ ಸುತ್ತ ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಪೊಲೀಸರೊಂದಿಗೆ ಜನಪ್ರತಿನಿಧಿಗಳು, ಅವರ ಹಿಂಬಾಲಕರು ಮತ್ತು ದೇಗುಲಕ್ಕೆ ಸಂಬಂಧಪಟ್ಟ ಕೆಲವರೊಂದಿಗೆ ಮಾಧ್ಯಮದವರಿಗೆ ಮಾತ್ರ ದೇಗುಲದ ಒಳಗೆ ಪ್ರವೇಶ ನೀಡಲಾಯಿತು. ಆದರೂ ದೇಗುಲದ ಸುತ್ತಮುತ್ತಲಿನ ದೇವಿಯ ಆರಾಧಕರು ದೇವಿಯ ದರ್ಶನ ಪಡೆದು ಪುನೀತರಾದರು. ಪ್ರಥಮ ದಿನದಂದೇ ದೇವಿಯ ದರ್ಶನ ಪಡೆಯಬೇಕು ಎಂದು ಬಂದಿದ್ದ ಲೇಖಕಿ ವಿಜಯ ಹಾಸನ ಮಾತನಾಡಿ, ದೇವಿಯ ದರ್ಶನ ಸಾರ್ವಜನಿಕರಿಗೆ ಇಲ್ಲ ಎಂದರೂ ಇಲ್ಲಿ ಬಂದೆ, ಯಾವುದೇ ಅಡೆತಡೆ ಇಲ್ಲದೆ ದೇವಿ ದರ್ಶನ ಆಗಿದೆ, ಇದು ಕೂಡ ದೇವಿಯ ಮಹಿಮೆ ಎಂದು ಬಣ್ಣಿಸಿದರು. ಇದರೊಂದಿಗೆ ದೇಗುಲದ ಸುತ್ತಿನ ರಸ್ತೆಗಳನ್ನು ಈಗ ಸರಿಪಡಿಸುತ್ತಿದ್ದು, ಮುಂಚೆಯೇ ಸರಿ ಮಾಡಿದ್ದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತಿತ್ತು ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರತಿ ವರ್ಷ ನಾನು ಹಾಸನಾಂಬ ದೇವಿಯನ್ನು ಒಂದು ವ್ರತದಂತೆ ಮೊದಲು ದಿನವೇ ನೋಡಬೇಕು ಅಂತೇಳಿ ಬರ್ತಾ ಇದ್ದೀನಿ. ನನಗೆ ಯಾವುದೇ ಥರದ ಪಾಸು ಇಲ್ಲ. ನಾನು ದೇವಸ್ಥಾನದ ಹತ್ರ ಬಂದಾಗ ಯಾರೋ ಒಬ್ಬರು ನನಗೆ ದೇವಿಯ ಕೃಪೆಯಿಂದ ನನಗೆ ಸಿಕ್ಕಿ ನನ್ನ ಒಳಗಡೆ ದರ್ಶನವನ್ನು ಕೊಡಿಸ್ತಾರೆ. ತುಂಬ ವ್ಯವಸ್ಥೆ ಚೆನ್ನಾಗಿದೆ. ಆದ್ರೂ ಒಂದು ಬೇಜಾರು ಏನಪ್ಪ ಅಂದರೆ, ಜನಸಾಮಾನ್ಯರಿಗೂ ಮಧ್ಯಾಹ್ನದ ಮೇಲೆ ಇದು ದರ್ಶನ ಇದೆ ಅಂದ್ರೂ ತುಂಬ ಜನ ನೂಕು ನುಗ್ಗಲಿಂದ ದೇವಿಯ ದರ್ಶನ ಪಡೋಕ್ಕೆ ಕಾತರಾಗಿರ್ತಾರೆ. ನಾನು ಸಣ್ಣವಳಾಗಿದ್ದು ಇಷ್ಟೊಂದು ಜನಸಾಂದ್ರತೆ ಇರಲಿಲ್ಲ.
ಆದರೆ ಈಗ ಒಂದು 5-6 ವರ್ಷದಿಂದ ಒಂದು ಜನಗಳಲ್ಲಿ ಒಂದು ಕಾತುರ, ದೇವಿಯ ಮಹಿಮೆಯನ್ನು ತಿಳಿದು ಏನೋ ದೇವಿಯನ್ನು ನೋಡಬೇಕು ಅಂತೇಳಿ ಅನೇಕ ಪಕ್ಕದ ಜಿಲ್ಲೆಗಳಿಂದ ದೇವಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ವ್ಯವಸ್ಥೆಯನ್ನು ಈಗಿನ ಅಧಿಕಾರಿಗಳು ಚೆನ್ನಾಗಿಯೇ ನಿರ್ವಹಿಸಿದ್ದಾರೆ ಮತ್ತು ಭಕ್ತರಿಗೂ ಸಹಿತ ಒಂದು ವಿಶೇಷವಾಗಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಒಂದು ವಿಶೇಷ. ಹೀಗೆ ಇನ್ನು ಮುಂದೆನೂ ಸಹಿತ ಈ ರೀತಿ ಆಸನದ ಆಸನಾಂಬ ಒಂದು ಜಾತ್ರೆ ಚೆನ್ನಾಗಿ ನಡೀಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲೂ 21-25 ಸಂಜೆ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಜನರು ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ವಿನಂತಿ ಮಾಡಿದ್ದೀನಿ. ಹಾಸನಾಂಬಾದೇವಿ ಪೂಜಾ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಗಿರೀಶ್ ದೇವಾಲಯದ ಪೂಜಾ ಸಂದರ್ಭದ ಸಾಂಪ್ರದಾಯಿಕ ಉಡುಗಿಯಾದ ಬಿಳಿ ಪಂಚೆ, ಬಿಳಿ ಅಂಗಿ, ಬಿಳಿ ಶಲ್ಯವನ್ನು ಧರಿಸಿದ್ದು ಈ ಬಾರಿ ವಿಶೇಷ ಎನಿಸಿತು. ಇವರೊಂದಿಗೆ ದೇಗುಲದ ಆಡಳಿತಾಧಿಕಾರಿ ಎಚ್.ಎಲ್. ನಾಗರಾಜ್ ಕೂಡ ಇದೇ ರೀತಿ ಉಡುಪು ಧರಿಸಿದ್ದರು. ಜಿಲ್ಲಾಡಳಿತದ ವತಿಯಿಂದ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕಾಗಿ ಇಡೀ ನಗರಕ್ಕೆ ದೀಪಾಲಂಕಾರ ಮಾಡಿದಂತೆ ಹಾಸನಾಂಬ ದೇವಿ ಹಾಗೂ ಸಿದ್ದೇಶ್ವರ ಸ್ವಾಮಿ ದೇಗುಲದ ತುಂಬ ಪುಷ್ಪಾಲಂಕಾರ ಮಾಡಲಾಗಿದೆ. ವಿವಿಧ ಬಣ್ಣದ ರೀತಿಯ ಅಲಂಕಾರಿಕ ಹೂವುಗಳೊಂದಿಗೆ ವಿವಿಧ ಆಕೃತಿಯ ಹೂಗಳು ಬಳಸಿಕೊಂಡು ದೇಗುಲದ ಸುತ್ತಮುತ್ತ ಉತ್ತಮವಾಗಿ ಅಲಂಕರಿಸಲಾಗಿದ್ದು ಅದು ನೋಡುಗರ ಮನಸೆಳೆಯುವಂತಿದೆ. ನಂತರದಲ್ಲಿ ಸಚಿವ ಮಾಧುಸ್ವಾಮಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ದೇವರಾಜ್, ಶಾಸಕ ಪ್ರೀತಮ್ ಗೌಡ, ನಗರಸಭಾ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ಜಿಲ್ಲಾಧಿಕಾರಿ ಗಿರೀಶ್, ಪೊಲೀಸ್ ವರಿಷ್ಠಾಧಿಕಾರಿ ರಾಮನಿವಾಸ್ ಸೇಪಟ್ ರವರ ಉಪಸ್ಥಿತಿಯಲ್ಲಿ ಜಾತ್ರೆಯ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಮೆರವಣಿಗೆಯಲ್ಲಿ ಹಲವು ಕಲಾತಂಡಗಳು ಪ್ರದರ್ಶನ ನೀಡಿದವು. ನಗರದ ಮುಖ್ಯ ರಸ್ತೆಯಲ್ಲಿ ಉತ್ಸವದ ಮೆರವಣಿಗೆ ನಡೆಸಲಾಯಿತು. ಇದೇ ಪ್ರಥಮ ಬಾರಿಗೆ ತಯಾರಿಸಿದ ಸಪ್ತಮಾತೃಕೆಯರ ಮೂರ್ತಿಗಳ ವಿಶೇಷ ಟ್ಯಾಬ್ಲೋವನ್ನು ಜನರು ಆಸಕ್ತಿಯಿಂದ ವೀಕ್ಷಿಸಿದರು. ಕೊನೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದ ಸಾರ್ವಜನಿಕರಿಗೆ ದೇವಿ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು. ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಸಾರ್ವಜನಿಕ ದರ್ಶನ ಆರಂಭವಾಗಲಿದೆ. ಬಲಿಪಾಡ್ಯಮಿ ಹಬ್ಬದ ಮಾರನೇ ದಿನ ಬಾಗಿಲು ಮುಚ್ಚಲಾಗುತ್ತದೆ. ವರ್ಷದ ಉಳಿದ ಯಾವುದೇ ಸಮಯದಲ್ಲಿ ದೇವಿಯ ದರ್ಶನ ಪಡೆಯಲು ಸಾಧ್ಯವಿಲ್ಲ. ಹಾಸನದ ಜನತೆಗೆ ಒಂದು ಗುಡ್ ನ್ಯೂಸ್, ಅದೇ SRS ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕರ್ನಾಟಕದಲ್ಲಿ 21 ಶೋರೂಮ್ಗಳು, 5 ಪ್ರಾದೇಶಿಕ ಕಚೇರಿಗಳನ್ನ ಹೊಂದಿರುವಂತ ಈ ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ಹಾಸನದಲ್ಲಿ ಒಂದು ಹೊಸ ಎಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ಶೋರೂಮ್ ಅನ್ನ ಪ್ರಾರಂಭಿಸಿದ್ದಾರೆ. ಇಲ್ಲಿ ನಿಮ್ಮ ಕೈ ಎಟುವಂತ ದರದಲ್ಲಿ ಎಲ್ಲಾ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ಗಳು, ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ ಪ್ರತಿಯೊಂದು ಕೂಡ ದೊರೆಯುತ್ತೆ. ಅದು ವರ್ಲ್ಪೂಲ್ ಆಗಿರ್ಬೋದು, LG, ಹೈಯರ್, ಹೀಗೆ 10 ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳಲ್ಲಿ ನಿಮಗೆ ಲಭ್ಯವಿದೆ. ಹಾಗಿದ್ರೆ ವೀಕ್ಷಕರೇ ಮತಿನ್ಯಾಕ್ ತಡ, ಹಿಂದೆ SRS ಶುಭಂ ಎಲೆಕ್ಟ್ರಾನಿಕ್ ಎಕ್ಸ್ಕ್ಲೂಸಿವ್ ಶೋರೂಮ್ಗೆ ಭೇಟಿ ಕೊಡಿ. SRS ಶುಭಂ ಎಲೆಕ್ಟ್ರಾನಿಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್, SRS ಬಿಲ್ಡಿಂಗ್, BM ರಸ್ತೆ, ಹಾಸನ. ವಾವ್, ಗೋಲ್ಡ್ ವೇಟ್ ಕೇಳೆ. ಪ್ರೈಸ್ ಟ್ಯಾಗ್ ಚೆಕ್ ಮಾಡು. ಗೋಲ್ಡ್ ವೇಟ್ ಬೇರೆ, ಪ್ರೆಷರ್ ಸ್ಟೋನ್ಸ್ ವೇಟ್ ಬೇರೆ, ಆಮೇಲೆ ಮೇಕಿಂಗ್ ಚಾರ್ಜಸ್ ಬೇರೆ ಬೇರೆ ಬೇರೆ. ಸೊ ಗೋಲ್ಡ್ ಗೆ ಗೋಲ್ಡ್ ಪ್ರೈಸ್ ಪೇ ಮಾಡಿ. ವಾವ್, ಎಲ್ಲ ಬಿಲ್ ನಲ್ಲೂ ಬರುತ್ತೆ. ಫ್ಯೂಚರ್ ಗೋಸ್ಕರ ಟ್ರಾನ್ಸ್ಪರೆನ್ಸಿ, ಇದು ಮಲ್ಬಾರ್ ನ ಪ್ರಾಮಿಸ್. ಇಟ್ಸ್ ಆಲ್ಸೋ ವಾವ್ ಪ್ರಾಮಿಸ್, ಇಸ್ ಎ ಪ್ರಾಮಿಸ್. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ ಗೆ ಮತ್ತೊಮ್ಮೆ ಸ್ವಾಗತ.
ರಾಜ್ಯ ರಾಜಕೀಯ ವಲಯದಲ್ಲಿ ಸದ್ಯ ತೀವ್ರ ಚರ್ಚೆಗೆ ಗ್ರಾಸವಾಗಿರೋ ಸಾರಾ ಮಹೇಶ್ ಹಾಗೂ ವಿಶ್ವನಾಥ್ ನಡುವಿನ ಆನೆ ಪ್ರಮಾಣ ಪ್ರಹಸನ ಬೇಸರ ತಂದಿದೆ ಎಂದು ಕಾನೂನು ಮತ್ತು ಸಂಸದೀಯ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಸರಂಬ ದೇವಾಲಯದಲ್ಲಿ ದೇವಿ ದರ್ಶನ ಪಡೆದ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಬ್ಬರು ಶಾಸಕರ ನಡುವಿನ ಜಗಳ ನಾಡಿನ ಜನತೆಯ ಹಾಗೂ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ಮಾಧ್ಯಮದವರೇ ಇದಕ್ಕೆ ಹೆಚ್ಚು ಪ್ರಚಾರ ನೀಡಿದ್ದೀರಿ, ಮತ್ತೆ ಆ ಕುರಿತು ನೀವೇ ಪ್ರಶ್ನೆ ಕೇಳುತ್ತಿದ್ದೀರಾ ಎಂದರು. ಜಿಲ್ಲೆಯ ಹೇಮಾವತಿ ಜಲಾಶಯ ವ್ಯಾಪ್ತಿಯ ಪುನರ್ವಸತಿ ಮಂಜೂರಾತಿಯಲ್ಲಿ ಭೂ ಅಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು, ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಇದೇ ಮೊದಲ ಬಾರಿ ಜಿಲ್ಲೆಯ ಶಕ್ತಿ ದೇವತೆ ಹಾಸನಾಂಬ ದರ್ಶನ ಪಡೆದಿದ್ದೇನೆ ಹಾಗೂ ದೇವಿಯ ಕೃಪಾ ಕಟಾಕ್ಷದ ಕಾರಣ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗುತ್ತಿದೆ. ದರ್ಶನಕ್ಕೆ ಜಿಲ್ಲಾಡಳಿತ ಉತ್ತಮ ಸೇವೆ ಒದಗಿಸಿದ್ದು ನಾಡಿನ ಉನ್ನತಿಗೆ ದೇವಿಯನ್ನ ಪ್ರಾರ್ಥಿಸಲಾಗಿದೆ ಎಂದರು. ದೇಗುಲದ ಆಡಳಿತಾಧಿಕಾರಿ ಎಚ್ಎಲ್ ನಾಗರಾಜ್, ವರ್ಗಾವಣೆ ಹಿಂದೆ ಯಾವುದೇ ದುರುದ್ದೇಶವಿಲ್ಲ, ಅಕ್ಟೋಬರ್ 30ರವರೆಗೆ ಅವರನ್ನ ದೇವಾಲಯ ಆಡಳಿತಾಧಿಕಾರಿಯಾಗಿ ಮುಂದುವರಿಯಲು ಆದೇಶ ನೀಡಲಾಗಿದೆ ಎಂದು ತಿಳಿಸಿದರು. ದರ್ಶನವನ್ನ 20-29ರವರೆಗೆ ಮುಕ್ತ ಮಾಡಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾದ್ದು ನನ್ನ ಕರ್ತವ್ಯ. ಮತ್ತೆ ಇಲ್ಲಿ ಬಂದೋಗೋ ಭಕ್ತಾದಿಗಳ ಯೋಗಕ್ಷೇಮ ಮತ್ತವರ ಸೇಫ್ಟಿಗೆ ನಾವು ಕೂತ್ಕೊಂಡು ಚರ್ಚೆ ಮಾಡೋದು, ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ನೀಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾನು ಇವತ್ತು ಹಾಸನದಲ್ಲಿದ್ದೀನಿ. ಈ ಜಿಲ್ಲಾಡಳಿತ ಮತ್ತು ಇಲ್ಲಿಯ ಶಾಸಕರು ಎಲ್ಲ ವ್ಯವಸ್ಥೆನ ಸಮರ್ಪಕವಾಗಿ ಮಾಡಿದ್ದಾರೆ. ಈ ವರ್ಷ ದೇವಿ ಕೃಪೆಯಿಂದ ನಮಗೆ ಒಳ್ಳೆ ಮಳೆ ಆಗಿದೆ, ಹಿಂಗಾರಿ ಬೆಳೆ ಕೂಡ ಬರುವುದನ್ನು ನಿರೀಕ್ಷೆ ಇದ್ದೀವಿ. ದೇವಿ ನಮ್ಮ ಮೇಲೆಲ್ಲ ಆಶೀರ್ವಾದ ಇಟ್ಕೊಳ್ಳಿ. ಕರ್ನಾಟಕ ಈ ಸಲ ಸಮೃದ್ಧಿ ಆಗುವಂಥ ಒಂದು ಆಶೀರ್ವಾದ ಮಾಡಲಿ ಅಂತ ನಾಡಿನ ಪರವಾಗಿ ನಾನು ಬೇಡ್ಕೋತೀನಿ. ಹೌದು, ನಾನು ಮೊದಲನೇ ಸಲ ಇಲ್ಲಿಗೆ ಬಂದಿದ್ದೀನಿ, ಅಲ್ಲ ಮನುಷ್ಯನಾಗೇ ಮೊದಲನೇ ಸಲ ಬಂದಿದ್ದೀನಿ. ನಾನು ಉಸ್ತುವಾರಿ ಸಚಿವ ಅಲ್ಲ, ನಾನು ಯಾವತ್ತು ಬಂದಿರಲಿಲ್ಲ. ಇವತ್ತು ನನ್ನ ಕರ್ತವ್ಯ. ಅದು ಎರಡು ದೀಪ ಉರಿತಾ ಇತ್ತು, ಅವ್ರು ಹಾಕಿರೋ ಹಾರ ಕೂಡ ಯಾವತ್ತು ಹಾಕಿದ್ರು ಅವತ್ತೇ ಸ್ಥಿತಿನಲ್ಲಿ ನಾವು ನೋಡಿದ್ವಿ. ಇಲ್ಲ ಕಾಮಗಾರಿಗಳನ್ನ ಹೋಲ್ಡ್ ಮಾಡಿದ್ವಿ, ಕೆಲವು ಕಾಮಗಾರಿಗಳನ್ನ ಇರ್ರ್ಯಾಷನಲ್ ಆಗಿ ಕೊಟ್ಟಿದ್ರು ಅಂತೇಳಿ ಯಾವ್ಯಾವ ಕಾಮಗಾರಿಗಳು ಟೆಂಡರ್ ಆಗಿತ್ತು, ವರ್ಕ್ ಸ್ಟಾರ್ಟ್ ಆಗಿತ್ತು, ಅವೆಲ್ಲವನ್ನು ರಿಲೀಸ್ ಮಾಡಿದ್ದೀವಿ. ಭಾಳ ವ್ಯತ್ಯಾಸಗಳಾಗಿರೋದನ್ನು ಮತ್ತೊಂದ್ಸಲ ಪರಿಶೀಲನೆ ಮಾಡಿ ಎಲ್ಲಿ ತೀರಾ ಅಗತ್ಯ ಇದೆ ಮತ್ತು ಎಲ್ಲ ಶಾಸಕರಿಗೂ ಒಂದೇ ರೀತಿಯಲ್ಲಿ ಏನಾದರೂ ಅನುಕೂಲ ಮಾಡೋಗೆ ಅಥವಾ ಅಲ್ಲಿಯ ಅಗತ್ಯತೆಯನ್ನ ನೋಡಿಕೊಂಡು ಇತ್ಯರ್ಥ ಮಾಡ್ತೀನಿ. ನಾನು ಸರ್ಕಾರದ ಪರವಾಗಿ ಜನತೆ ಪರವಾಗಿ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಕರ್ನಾಟಕದ ಜನ ಮತ್ತು ಭಾರತ ದೇಶದ ಜನಕ್ಕೆಲ್ಲ ಒಳ್ಳೆಯದಾಗಲಿ, ಸುಭಿಕ್ಷ ಆಗಲಿ, ಎಲ್ಲ ಸಮತೋಲನ ಆಗಲಿ, ನೆರೆ ಬರೋದು ಬೇಡ ಬರೋದು ಬೇಡ ಅಂತ ಸ್ಥಿತಿನ ನಿರ್ಮಾಣ ಮಾಡೋ ತಾಯಿ ಅಂತೇಳಿ ಎಲ್ಲರ ಪರವಾಗಿ ಪ್ರಾರ್ಥಿಸಿದ್ದೀನಿ. ನಾವು 8 ಜನ IAS ಪ್ರೊಬೇಷನ್ ಎಸ್ಕೇಪ್ ಪೋಸ್ಟಿಂಗ್ ಕೊಡೋದು ಅನಿವಾರ್ಯ ಆಗಿತ್ತು, ಅವರಾಗಲೇ ಬಂದು ಸುಮಾರು 1 ವಾರಕ್ಕಿಂತ ಜಾಸ್ತಿ ಆಗಿತ್ತು. ನಾವು ಕರ್ನಾಟಕ ಕೇಡ್ರಲ್ಲಿ 8 ಜನಕ್ಕೆ ಅವ್ರು ನಮಗೆ ಪೋಸ್ಟಿಂಗ್ ಕೊಟ್ಟಿದ್ದರು. ಅವ್ರನ್ನ ಅಕಾಮಡೇಟ್ ಮಾಡಲೇಬೇಕಿತ್ತು, ಮಾಡಿದ್ದೀವಿ. ಬಿಟ್ಟರೆ AC ವರ್ಗಾವಣೆಗೂ ಇದಕ್ಕೆ ಯಾವ ಸಂಬಂಧ ಇಲ್ಲ. ಆದರೂ AC ಅವರು 30ನೇ ತಾರೀಕುವರೆಗೂ ಇದರ ಆಡಳಿತಾಧಿಕಾರಿಯಾಗಿರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಈ ಉತ್ಸವ ಎಲ್ಲ ಮುಗಿಯೋವರೆಗೆ ಅವರಿದ್ದು ದೇವ್ರ ಕೆಲಸನ ಮಾಡ್ತಾರೆ. ಜನಗಳಿಗೆ ನಮಗೆ ಜನನೇ ದೇವರು, ಜನನೇ ಜಡ್ಜು, ತೀರ್ಮಾನ ಕೊಡಬೇಕಾಗಿರೋದು ಜನ ಅಂತ ತಿಳ್ಕೊಂಡ್ರು ನಾನಪ್ಪ, ಮೀರಿದ್ನೆಲ್ಲ ನಾನು ಹೆಂಗ್ ಮಾತಾಡ್ಲಿ. ರಾಜ್ಯಾದ್ಯಂತ ಹಾಸನಾಂಬ ದೇವಿಯ ಮಹಿಮೆ ಹರಡುವಂತೆ ಜಾತ್ರಾ ಮಹೋತ್ಸವವನ್ನ ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳು ಸೇರಿ ನಡೆಸಿಕೊಡಲಾಗುವುದು ಎಂದು ಹಾಸನ ಶಾಸಕ ಪ್ರೀತಂ ಜೇಗೌಡ ತಿಳಿಸಿದರು. ನಗರದ ಹಾಸನಾಂಬ ದೇವಾಲಯದಲ್ಲಿ ದೇವಿ ದರ್ಶನ ಪಡೆದ ನಂತರ ಮಾತನಾಡಿ, ಸಚಿವರೊಂದಿಗೆ ಮತ್ತು ಉನ್ನತ ಅಧಿಕಾರಿ ವರ್ಗ ಸೇರಿ ವಿದ್ಯುಕ್ತವಾಗಿ ದೇವಿ ದರ್ಶನಕ್ಕೆ ಚಾಲನೆ ನೀಡಲಾಗಿದೆ. ಎಲ್ಲರಿಗೂ ಮುಕ್ತ ಪ್ರವೇಶ ಇರುತ್ತದೆ, ವ್ಯವಸ್ಥಿತವಾಗಿ ಮಾಡಲಾಗಿದೆ. ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆಯಾಗದಂತೆ ಜಾತ್ರಾ ಮಹೋತ್ಸವ ನಡೆಸಿಕೊಂಡು ಹೋಗುವುದು ನನ್ನ ಕರ್ತವ್ಯ, ಗಣ್ಯರಿಗೆ ಆಹ್ವಾನ ನೀಡಿದ್ದೇವೆ, ಮುಖ್ಯಮಂತ್ರಿಗಳು ಬರುವರು ಎಂದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ತಾಯಿ ಹಾಸನಾಂಬೆಯ ದರ್ಶನಕ್ಕೆ ಇವತ್ತು ವಿದ್ಯುಕ್ತವಾಗಿ ಚಾಲನೆಯನ್ನು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ದಂಡಾಧಿಕಾರಿಗಳು ಇವತ್ತು ತಾಯಿ ಹಾಸನಾಂಬೆಯ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. 29ರ ತನಕ ರಾಜ್ಯದ ಎಲ್ಲ ಭಕ್ತಾದಿಗಳಿಗೂ ಮತ್ತು ಹೊರ ರಾಜ್ಯದ ಎಲ್ಲ ಭಕ್ತಾದಿಗಳಿಗೂ ಕೂಡ ಮುಕ್ತವಾಗಿ 29ನೇ ತಾರೀಕು ತನಕ ಭಾಳ ವ್ಯವಸ್ಥಿತವಾಗಿ ಈ ಬಾರಿ ಕಳೆದ ಬಾರಿಯಂತೆಯೇ ಈ ಬಾರಿಯೂ ಕೂಡ
ವ್ಯವಸ್ಥಿತವಾಗಿ ಒಂದು ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ನಾನು ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನನ್ನ ಕರ್ತವ್ಯ ಮೊದಲನೇ ದಿನದಿಂದ ಕೊನೆಯ ದಿನದ ತನಕ ಏನು ಭಕ್ತಾದಿಗಳಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾತ್ರಾ ಮಹೋತ್ಸವನ ನಡೆಸ್ಕೊಡ್ಬೇಕು ಅನ್ನೋದು ನಮ್ಮ ಬದ್ಧತೆ. ಆ ಬದ್ಧತೆಗೆ ಅನುಗುಣವಾಗಿ ಎಲ್ಲ ನಮ್ಮ ಕೌನ್ಸಿಲರ್ಗಳಿರ್ಬೋದು, ಪಕ್ಷಾತೀತವಾಗಿ ಜನಪ್ರತಿನಿಧಿಗಳಾಗ್ಬೋದು, ಎಲ್ಲರೂ ಸೇರಿ ಸ್ಪಂದಿಸಿ ಈ ಜಾತ್ರೋತ್ಸವವನ್ನು ರಾಜ್ಯ ಮಟ್ಟದಲ್ಲಿ ಅತ್ಯಂತ ಹೆಸರು ಬರೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ದೀಪ ಉರಿತಿತ್ತು ಮತ್ತು ದೀಪದ ಬತ್ತಿಗಳು ಬೆಂಕಿಯಿಂದ ಅಂದರೆ ಹಲವಾರು ದಿನಗಳಿಂದ ಉರಿತಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಹಾಗಾಗಿ ತಾಯಿಯ ಮಹತ್ವ ಮತ್ತು ಮಹಿಮೆ ಬಗ್ಗೆ ಅಪಾರವಾದ ಭಕ್ತಿ ಇಟ್ಕೊಂಡಿರುವಂತ ನಾನು ಇವತ್ತು ಪುಲಕಿತನಾಗಿದ್ದೇನೆ, ಧನ್ಯನಾಗಿದ್ದೆ. ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದ ಖ್ಯಾತಿಯನ್ನು ಉಳಿಸಿಕೊಂಡಿರುವ ಹಾಸನ ಜಿಲ್ಲೆಯ ಹೆಸರಾಂತ ಗಣಿತಶಾಸ್ತ್ರ ಉಪನ್ಯಾಸಕರಾದ ಶ್ರೀಯುತ ಡಾಕ್ಟರ್ ಲೋಕೇಶ್ ಅವರ ಅಧೀನದಲ್ಲಿ ಸುಜಲಾ ಪಿಯು ಕಾಲೇಜ್ ಕಾರ್ಯನಿರ್ವಹಿಸುತ್ತಿದೆ. 2019-20 ಸಾಲಿನ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಎಸ್ಎಸ್ಎಲ್ಸಿ ಅಂತಿಮ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಯುದ್ಧದಲ್ಲಿ ಹುತಾತ್ಮರಾದ ಯೋಧರ ಮಕ್ಕಳಿಗೆ ಉಚಿತ ಶಿಕ್ಷಣ. ಸಿಇಟಿ, ನೀಟ್, ಜೆಡಬ್ಲ್ಯೂ, ಸಿಎ ಫೌಂಡೇಶನ್ ನಂತಹ ಪರೀಕ್ಷೆಗಳಿಗೆ ಉಚಿತ ತರಬೇತಿ. ಪ್ರತಿದಿನ ಪ್ರಾರ್ಥನಾ ಕಾರ್ಯದೊಂದಿಗೆ ತರಗತಿ ಆರಂಭ. ಸುಸಜ್ಜಿತ ಬಯೋಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ. ಮಕ್ಕಳು ತರಗತಿಗಳಿಗೆ ಗೈರು ಹಾಜರಾದಲ್ಲಿ ಪೋಷಕರಿಗೆ ಮಾಹಿತಿ ರವಾನೆ. ಜೊತೆಗೆ ವಿದ್ಯಾರ್ಥಿಗಳ ಪರೀಕ್ಷೆಯ ಅಂಕಗಳನ್ನು ಎಸ್ಎಂಎಸ್ ಮಾಡಲಾಗುವುದು. ಹುಡುಗಿಯರಿಗೆ ಹಾಗೂ ಹುಡುಗರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆಯನ್ನು ಹೊಂದಿದೆ. ಆತ್ಮೀಯ ಪೋಷಕರೇ, ಬನ್ನಿ, ಸುಜಲಾ ಪಿಯು ಕಾಲೇಜ್ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ. ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಸಂಪರ್ಕಿಸಿ ಸುಜಲಾ ಪಿಯು ಕಾಲೇಜ್, ನಿಯರ್ ಅಪೂರ್ವ ಹೋಟೆಲ್, ನಾರ್ದರ್ನ್ ಎಕ್ಸ್ಟೆನ್ಷನ್, ಹಾಸನ್. ಮೊಬೈಲ್ 9900324364, 8310486679, 7259622214. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೊ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ದೇವಿ ದರ್ಶನದ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಉತ್ತಮವಾಗಿ ಕಲ್ಪಿಸಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಂ ಗೋಪಾಲಸ್ವಾಮಿ ತಿಳಿಸಿದರು. ಹಾಸನಾಂಬ ದೇವಿ ದರ್ಶನ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಡಳಿತ ಹಿಂದೆ ಸಭೆಗಳನ್ನು ಮಾಡಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸಗಳು ಸಾಗಿವೆ. ಲೋಕಮಾತೆ ಹಾಸನಾಂಬೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ತಿಳಿಸಿದರು. ಅರಕಲಗೂಡು ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಯೂರಿಯಾ ಗೊಬ್ಬರಕ್ಕೆ ಅಭಾವ ಸೃಷ್ಟಿಯಾಗಿದ್ದು ಇದಕ್ಕೆ ಅಧಿಕಾರಿಗಳ ಹೊಣೆ ಕೇಳಿತನ, ಕಂಪನಿಯ ದುರಾಸೆ ಮತ್ತು ಚುನಾಯಿತ ಪ್ರತಿನಿಧಿಗಳ ನಿರ್ಲಕ್ಷ್ಯತನವೇ ಕಾರಣವಾಗಿದೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಎಸ್ವಿ ಯೋಗಣ್ಣ ಆರೋಪಿಸಿದ್ದಾರೆ. ಯೂರಿಯಾ ಗೊಬ್ಬರದ ಮೇಲೆ 265 ರೂಪಾಯಿಗಳ ಬೆಲೆ ನಿಗದಿಯಾಗಿದ್ದು ಸೊಸೈಟಿಗಳಲ್ಲಿ 270 ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಆದರೆ ಗೊಬ್ಬರ ಮಾರಾಟ ಮಾಡುವ ಅಂಗಡಿಗಳಲ್ಲಿ 320-350 ರೂಪಾಯಿಗಳವರೆಗೂ ಮಾರಾಟ ಮಾಡುತ್ತಿದ್ದಾರೆ. ಈ ರೀತಿ ದುಬಾರಿ ಬೆಲೆಗೆ ಮಾರಾಟ ಮಾಡುವ ಮೂಲಕ ರೈತರನ್ನ ವಂಚಿಸಲಾಗುತ್ತಿದೆ. ಅಂಗಡಿಗಳಲ್ಲಿ ದರಪಟ್ಟಿ ಪ್ರಕಟಿಸಿಲ್ಲ, ರಸೀದಿಗಳನ್ನು ನೀಡುತ್ತಿಲ್ಲ. ಇದಕ್ಕೆ ಅಧಿಕಾರಿಗಳು ಪರೋಕ್ಷವಾಗಿ ಅಂಗಡಿ ವ್ಯಾಪಾರಸ್ಥರ ಪರ ನಿಂತಿದ್ದಾರೆ ಎಂದು ದೂರಿದರು. ಇದೆಲ್ಲವೂ ಜಿಲ್ಲಾಡಳಿತಕ್ಕೆ ತಿಳಿಯದ ವಿಷಯವೇನೂ ಅಲ್ಲ, ಆದರೆ ಹೊಡೆಗೇಡಿತನ ಪ್ರದರ್ಶಿಸುತ್ತಿದೆ ಎಂದ ಅವರು, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಅಂಗಡಿಗಳಿಗೆ ಒಂದು ಲಾರಿ ಯೂರಿಯಾ ಗೊಬ್ಬರವನ್ನು ಇನ್ನೆರಡು ದಿನಗಳಲ್ಲಿ ಸರಬರಾಜು ಮಾಡಿಸುವುದಾಗಿ ತಿಳಿಸಿದ್ದಾರೆ. ಆದರೆ ಶೇಕಡ 50 ಮಾತ್ರ ಅಂಗಡಿಗಳಿಗೆ ನೀಡಿ ಉಳಿದ ಅರ್ಧವನ್ನು ಸೊಸೈಟಿಗಳಿಗೆ ನೀಡುವಂತೆ ಎಸ್ವಿ ಯೋಗಣ್ಣ ಆಗ್ರಹಿಸಿದರು.
ನ್ಯಾಯಯುತ ಬೆಲೆಗೆ ಮಾರಾಟ ಮಾಡುವಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು. ಅಧಿಕ ಬೆಲೆಗೆ ಮಾರಾಟವಾದುದು ಕಂಡುಬಂದಲ್ಲಿ ಹಾಗೂ ಸಂಸ್ಥೆ ಪರಿಹಾರ ದೊರಕದಿದ್ದಲ್ಲಿ ಅಕ್ಟೋಬರ್ 21ರಂದು ಅರಕಲಗೂಡು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರುಗಳಾದ ಕೃಷ್ಣೇಗೌಡ, ರವಿ, ಹೊಂಬೇಗೌಡ, ಜಗನ್ನಾಥ್, ಕೃಷ್ಣೇಗೌಡ ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್, ಅರಕಲಗೂಡು. ರಸಗೊಬ್ಬರ ಯೂರಿಯಾ ಅಭಾವ ಏನಾಗಿದೆಯೋ ಅದನ್ನು ತಕ್ಷಣ ಸಂಬಂಧಪಟ್ಟಂಥ ಕೃಷಿ ಜಾಯಿಂಟ್ ಡೈರೆಕ್ಟ್ರು ಮತ್ತು ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ MRP ದರದಲ್ಲಿ ಈ ಯೂರಿಯಾ ಮಾರಾಟ ಮಾಡಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು. ಒಂದು ಪಕ್ಷ ಆಗದೇ ಇದ್ದ ಪಕ್ಷದಲ್ಲಿ ದಿನಾಂಕ 21/10/2019 ಸೋಮವಾರದಂದು ತಾಲೂಕು ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಅಂಥೇಳಿ ಇವತ್ತಿನ ಮೂಲಕ ಇಡೀ ತಾಲೂಕಿನ ಸಮಸ್ತ ರೈತ ಸಂಘದ ಮುಖಂಡರ ಸಮ್ಮುಖದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಯೂರಿಯಾದ ಮೇಲೆ ಕಂಪ್ನಿ ಚೀಲದ ಮೇಲೆ 266.50 ಅಂತೇಳಿ MRP ನಿಗದಿ ಮಾಡಿ ಅದು ಪ್ರತಿ ಸೊಸೈಟಿಗಳಿಗೆ ಪ್ರತಿ ಲೋಕಲ್ ಮಾರಾಟಗಾರರಿಗೆ ಕಂಪ್ನಿಯಿಂದ ಸರಬರಾಜು ಆಗಬೇಕು. ಅದರಂತೆ ಸೊಸೈಟಿಗಳಲ್ಲಿ 270 ರೂಪಾಯಿಗೆ ಯೂರಿಯಾ ಮಾರಾಟ ಮಾಡಿದರೆ ಖಾಸಗಿ ಮಾರಾಟಗಾರರು ರಸಗೊಬ್ಬರ ಮಾರಾಟಗಾರರು 300, 310, 320 ಯೂರಿಯಾ ಮಾರಾಟ ನಡೀತಿರ್ತದೆ. ಶುಚಿ ಆರ್ಗಾನಿಕ್ ಶುಚಿ ಆರ್ಗಾನಿಕ್ಸ್ ನಲ್ಲಿ ಉತ್ತಮ ಗುಣಮಟ್ಟದ ಶುದ್ಧ ನೈಸರ್ಗಿಕ ಮತ್ತು ಸಾವಯವ ಆಹಾರ ಉತ್ಪನ್ನಗಳು ಉತ್ತಮ ಬೆಲೆಯಲ್ಲಿ ದೊರೆಯುತ್ತವೆ. ಸಾವಯವ ಕೃಷಿಕರು ಮತ್ತು ಒಕ್ಕೂಟಗಳಿಂದ ನೇರ ಖರೀದಿ ಹಾಗೂ ಮಾರಾಟ. ನಮ್ಮಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಹಣ್ಣು ತರಕಾರಿಗಳು, ದ್ವಿದಳ ದವಸ ಸಿರಿಧಾನ್ಯಗಳು, ಎಣ್ಣೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳು, ಆರೋಗ್ಯ ಮತ್ತು ಸೌಂದರ್ಯವರ್ಧಕ ಉತ್ಪನ್ನಗಳು ದೊರೆಯುತ್ತವೆ. ಶುಚಿ ಆರ್ಗಾನಿಕ್ಸ್ ನಂಬರ್ 5416 4 ಕ್ರಾಸ್ ರವೀಂದ್ರನಗರ, ಮಹಾವೀರ ಭವನ ರಸ್ತೆ, ಹಾಸನ. ಅಮ್ಮ, ನಿಮಗೆ SBI ಬ್ಯಾಂಕಿಂದ ನೋಟಿಸ್ ಬಂದಿದೆ, ತಗೊಳ್ಳಿ. ಯಾರವ್ವ ಬಂದಿದ್ದು, ಏನಂತೆ? ಅದೇನೋ SBI ಬ್ಯಾಂಕಿಂದ ನೋಟಿಸ್ ಬಂದಿದೆ ನೋಡಿ. ಮಗ, ಏನವ? ಅದೇನ ಬ್ಯಾಂಕ್ ಇಂದ ನೋಟಿಸ್ ಬಂದಿದೆಯಂತೆ ನೋಡು ಮಗ. ಬ್ಯಾಂಕ್ ಇಂದ ಸಾಲ ತಗೊಂಡು ಕಟ್ಟಿಲ್ವಲ್ಲ, ನೋಟಿಸ್ ಕಳ್ಸಿದಾರೆ ಬ್ಯಾಂಕ್ ಅಲ್ಲಿ. ಯಾಕೆ ಮಗ ಕಟ್ಟಿಲ್ಲ? ನಾನು ಸುಮ್ಮನೆ ಕೂತಿದ್ದೀನ, ಮಳೆ ಇಲ್ಲ ಬೆಳೆ ಇಲ್ಲ, ಇರೋದೊಂದು ಬರ್ವಲು ಅದು ಕೆಟ್ಟೋಗಿದೆ. ಎಲ್ಲಿಂದ ತರಲಿ ದುಡ್ಡನ್ನ ನಾನು? ಅವಾಗವಾಗ ಸ್ವಲ್ಪ ಕಟ್ಟಿದಿದ್ರೆ ನೋಟಿಸ್ ಬರ್ತಾ ಇರ್ಲಿಲ್ಲ ಅಲ್ವಾ ಮಗ? ಹೋಗ್ಲಿ ಬಿಡು, ಈಗಲಾದ್ರೂ ಬ್ಯಾಂಕ್ಗೆ ಹೋಗಿ ಏನಾಗಿದೆ ಅಂತ ವಿಚಾರಿಸ್ಬಿಟ್ಟು ನಮ್ಮ ಕಷ್ಟ ಹೇಳ್ಕೊಳ್ಳಿ. ರಾಮರಾಮ, ನಿನ್ ಗಂಡ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಡ್ತಿದ್ದ. SBI ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಬಂದ್ಮೇಲೆ ಗೊತ್ತಾಗಿದ್ದು ಸಾಲನ ಇಷ್ಟು ಸುಲಭವಾಗಿ ತೀರಿಸ್ಬೋದು ಅಂತ. ಹೇಳಿ ಹೇಳಿ, ಅವ್ರಿಗೆ ಅರ್ಥ ಆಗೋ ರೀತಿ ಇನ್ನೊಂದ್ಸತಿ ಸರಿಯಾಗಿ ಹೇಳಿ. ನಾವು ಯೋಜನೆಯಲ್ಲಿ ಸಾಲದ ಹಣ ಕಟ್ಟಿ ಋಣ ಮುಕ್ತರಾಗಿದ್ದೇವೆ. ಅಷ್ಟೇ ಅಲ್ಲ, ಹೊಸ ಸಾಲಕ್ಕೆ ಅರ್ಜಿ ಕೂಡ ಹಾಕಿದೀವಿ, ಮತ್ತೆ ಸಾಲ ಕೊಡ್ತಾರಂತೆ. ನೀವು ಕೂಡ ಈ ಯೋಜನೆಯ ಲಾಭ ಪಡೆದು ಋಣ ಮುಕ್ತರಾಗಿ ಸುಂದರ ಸುಮಧುರ ಬದುಕು ನಿಮ್ಮದಾಗಲಿ. ನಗರದ ಮಧ್ಯಭಾಗದಲ್ಲಿನ ವಿಶಾಲವಾದ ನಗರದ ಸರ್ಕಾರಿ ಹೈಸ್ಕೂಲ್ ಕ್ರೀಡಾ ಮೈದಾನ ಹಾಗೂ ಪುಟ್ಟ ಅರಣ್ಯದಂತೆ ಕಾಣುತ್ತಿದ್ದ ಗಂಧದ ಕೋಟಿ ಆವರಣಗಳು ತಮ್ಮ ಮೂಲ ಸ್ವರೂಪವನ್ನ ಕಳೆದುಕೊಂಡಿದ್ದು ಎರಡು ಸ್ಥಳಗಳ ಮಹತ್ವ ಹಿನ್ನೆಲೆಗೆ ಸರಿದು ಇತಿಹಾಸದ ಪುಟಗಳಲ್ಲಿ ಸೇರುವ ಹಂತದಲ್ಲಿದೆ.
ದಶಕಗಳ ಕಾಲ ಕ್ರೀಡೆಗಳಿಗೆ, ರಾಜಕೀಯ ಸಮಾವೇಶಗಳಿಗೆ, ರಾಷ್ಟ್ರೀಯ ಹಬ್ಬಗಳಿಗೆ ಮತ್ತು ಇನ್ನಿತರ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಾಗಿದ್ದ ವಿಶಾಲವಾದ ನಗರದ ಸರ್ಕಾರಿ ಹೈಸ್ಕೂಲ್ ಕ್ರೀಡಾ ಮೈದಾನ ಇದೀಗ ಇತಿಹಾಸದಲ್ಲಿ ಸ್ಥಾನ ಪಡೆಯುತ್ತಿದೆ. ಇದರೊಂದಿಗೆ ನೂರಾರು ವರ್ಷದ ಮರಗಳನ್ನು ಹೊಂದಿ ನಗರದ ಮಧ್ಯಮ ಭಾಗದಲ್ಲಿ ಪುಟ್ಟ ಅರಣ್ಯದಂತೆ ಕಾಣುತ್ತಿದ್ದ ಗಂಧದ ಕೋಟೆಯಲ್ಲಿನ ಮರಗಳಲ್ಲಿ ಸಾವಿರಾರು ಪಕ್ಷಿಗಳು, ಹಕ್ಕಿಗಳು ಆಶ್ರಯ ಪಡೆದಿದ್ದು ಇಡೀ ನಗರಕ್ಕೆ ಶುದ್ಧ ಗಾಳಿಯನ್ನು ಒದಗಿಸುತ್ತಿತ್ತು. ಇವೆರಡು ಪ್ರದೇಶಗಳನ್ನು ವೈದ್ಯಕೀಯ ಕಾಲೇಜಿಗೆ ವಹಿಸಿದ ನಂತರದಲ್ಲಿ ಇವುಗಳು ತಮ್ಮ ಮೂಲ ಸ್ವರೂಪವನ್ನು ಕಳೆದುಕೊಂಡಿವೆ. ಕೆಲ ವರ್ಷಗಳ ಹಿಂದೆ ಗಂಧದ ಕೋಟೆ ಆವರಣದ ಒಂದು ಭಾಗದಲ್ಲಿ ಎರಡು ಸರ್ಕಾರಿ ಮಹಿಳಾ ಕಾಲೇಜುಗಳು ತಲೆಯೆತ್ತಿದ್ದು ಇದೀಗ ಉಳಿದ ಜಾಗದಲ್ಲಿ ಮರಗಳನ್ನು ಕಡಿದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಕಾಮಗಾರಿ ಆರಂಭಗೊಂಡಿದೆ. ಇದೆಲ್ಲ ಸಾರ್ವಜನಿಕರ ಉಪಯೋಗಕ್ಕೆ ಎಂದರೂ ಉತ್ತಮ ಪರಿಸರ, ಮರ ಗಿಡಗಳನ್ನು ನಾಶ ಮಾಡಿ ನಡೆಸುವ ಅಭಿವೃದ್ಧಿ ಕಾರ್ಯ ನಿಜಕ್ಕೂ ಅಭಿವೃದ್ಧಿಯೇ ಎಂಬುದು ಕೆಲ ಪರಿಸರವಾದಿಗಳ ಪ್ರಶ್ನೆಯಾಗಿದೆ. ಮೊದಲೇ ನಗರದಲ್ಲಿ ಕೆರೆ ನಾಶವಾಗಿ ಅಂತರ್ಜಲ ಕುಸಿದಿದೆ. ಶುದ್ಧ ಗಾಳಿ, ಸ್ವಚ್ಛ ನೀರು, ಆರೋಗ್ಯವಾದ ಗಾಳಿ, ಉತ್ತಮ ಪರಿಸರಗಳು ನಮ್ಮ ಸಮಾಜಕ್ಕೆ ಅಗತ್ಯವಾಗಿದ್ದು ಅಭಿವೃದ್ಧಿ ಬೇಕು. ಆದರೆ ಪರಿಸರ ನಾಶ ಮಾಡಿದ ಅಭಿವೃದ್ಧಿ ಒಳ್ಳೆಯದಲ್ಲ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಪ್ರಸ್ತುತ ಗಂಧದ ಕೋಟೆಯಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ಪಾಯ ತೆಗೆದು ಮಣ್ಣನ್ನು ತಂದು ಹೈಸ್ಕೂಲ್ ಮೈದಾನದಲ್ಲಿ ಹಾಕಲಾಗಿದೆ. ಇಲ್ಲಿ ಬರೀ ಮಣ್ಣಿನ ಗುಡ್ಡಗಳಾಗಿದ್ದು ಮೈದಾನ ಇಲ್ಲಿ ಇತ್ತು ಎಂದರೆ ನಂಬಲಾಗದಂತೆ ಆಗಿದೆ. ಒಟ್ಟಾರೆಯಾಗಿ ನಗರದ ಮಧ್ಯಭಾಗದಲ್ಲಿದ್ದ ಎರಡು ಉತ್ತಮ ಪ್ರದೇಶ ಈಗ ತನ್ನ ಸ್ವರೂಪ ಬದಲಿಸಿಕೊಂಡಿವೆ. ಗಂಧದ ಕೋಟೆ ಮತ್ತೆ ಹೈಸ್ಕೂಲ್ ಮೈದಾನ ಏನಿದೆ ಹಾಸನ ನಗರದ ಮಧ್ಯಭಾಗದಲ್ಲಿರುವಂತಹ ಪ್ರದೇಶ, ಆ ಪ್ರದೇಶಗಳು ಹಾಗೆ ಉಳ್ಕೋಬೇಕಾಗಿತ್ತು. ಯಾಕೆಂದ್ರೆ ಅವನ್ನ ಲಂಗ್ ಸ್ಪೇಸ್ ಅಂತ ಹೇಳಿ ಕರೀತಾರೆ. ನಗರದ ಜನರಿಗೆ ಉಸಿರಾಡೋದಕ್ಕೆ ಒಂದು ಆಮ್ಲಜನಕವನ್ನು ಪೂರೈಕೆ ಮಾಡುವಂಥ ಪ್ರದೇಶಗಳಾಗಿರ್ತವೆ. ಅವುಗಳನ್ನ ಈಗ ಕಳ್ಕೊಂಡ್ರೆ ಅದು ನಗರದ ಜನರಿಗೆ ಬಹಳ ದೊಡ್ಡ ನಷ್ಟ ಅಂತೇಳಿ ನನ್ನ ಭಾವನೆ. ಈ ನಗರ ಬೆಳೀತಾನೆ ಹೋಗುತ್ತೆ, ಮತ್ತು ನಗರದಲ್ಲಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಇವೆಲ್ಲ ಹೆಚ್ಚಾಗಿರೋದ್ರಿಂದ ಸಾಧ್ಯವಾದಷ್ಟು ಅವರಿಗೆ ಒಳ್ಳೆಯ ಒಂದು ಆಮ್ಲಜನಕ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಗರದಲ್ಲಿ ಇರುವಂಥ ಗುಂಡು ತೋಪಿನ ರೀತಿ ಇದ್ದಂಥ ಒಂದು ಗಂಧದ ಕೋಟೆಯಲ್ಲಿ ಏನು ಮರಗಳಿತ್ತು, ಭಾಳ ಹಳೆಯ ಮರಗಳು, ಆ ಮರಗಳನ್ನು ಹಾಗೆ ಉಳಿಸ್ಕೊಂಡು ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದಂಥ ಹೈಸ್ಕೂಲ್ ಮೈದಾನ ಏನಿತ್ತು ಅದನ್ನು ಹಾಗೆ ಉಳಿಸ್ಕೊಂಡು ಇಲ್ಲಿದ್ದರೆ ನಮ್ಮ ನಗರಕ್ಕೆ ಭಾಳ ಅನುಕೂಲ ಆಗ್ತಾ ಇತ್ತು ಅಂತೇಳಿ ನನ್ನ ಭಾವನೆ. ಬೇರೆ ಏನು ನಾವು ಅಭಿವೃದ್ಧಿ ಕೆಲಸಗಳನ್ನು ನಗರದ ಹೊರಭಾಗದಲ್ಲಿ ಮಾಡಬಹುದು, ಅದಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ. ಮತ್ತು ಯಾವುದೇ ಒಂದು ಅಭಿವೃದ್ಧಿ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ನಾವೊಂದು ಮುಂದಾಲೋಚನೆ ಅಂದರೆ ಸುಮಾರು 50 ವರ್ಷ ಮುಂದಾಲೋಚನೆ ಇಟ್ಕೊಂಡು ಅಥವಾ 100 ವರ್ಷ ಮುಂದಾಲೋಚನೆ ಇಟ್ಕೊಂಡು ಆ ಸಂದರ್ಭದಲ್ಲಿ ಜನಸಂಖ್ಯೆ, ವಾಹನಗಳ ದಟ್ಟಣೆ ಎಷ್ಟು ಹೆಚ್ಚಾಗುತ್ತೆ, ಅದಕ್ಕೆ ಯಾವ ರೀತಿ ನಾವು ಮಾಡಬೇಕು, ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಮಾಡಿದರೆ ಭಾಳ ಸೂಕ್ತ. ಅದರಿಂದ ನಗರದ ಸೌಂದರ್ಯನೂ ಹೆಚ್ಚುತ್ತೆ ಮತ್ತು ನಗರದ ಜನರ ಆರೋಗ್ಯನೂ ಕಾಪಾಡ್ದಂಗೆ ಆಗುತ್ತೆ ಅಂತೇಳಿ ನನ್ನ ಭಾವನೆ. ದೇಶದ ನಿಜವಾದ ಅಭಿವೃದ್ಧಿ ಪ್ರತಿಯೊಬ್ಬ ನಾಗರಿಕರ ಆರೋಗ್ಯದಲ್ಲಿ ಅಡಗಿದ್ದು, ಸದೃಢ ಆರೋಗ್ಯಕ್ಕಾಗಿ ಪ್ರತಿನಿತ್ಯ ಯೋಗಾಭ್ಯಾಸವನ್ನ ಮಾಡಬೇಕು ಎಂದು ಯೋಗ ಗುರು ಅಡಗೂರು ಚೇತನ ಗುರುಜಿ ತಿಳಿಸಿದರು. ಆಲೂರು ತಾಲೂಕು ಲಯನ್ ಸೇವಾ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ 7ನೇ ವರ್ಷದ ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಒತ್ತಡದ ಬದುಕಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಕಡೆ ಗಮನವನ್ನು ನೀಡದೆ ಅನಾರೋಗ್ಯಕ್ಕೀಡಾಗುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಜ್ಞಾನದಿಂದ ಅಜ್ಞಾನವನ್ನು ಹೋಗಲಾಡಿಸುವಂತೆ ಅನಾರೋಗ್ಯವನ್ನು ಯೋಗದಿಂದ ಹೋಗಲಾಡಿಸಬಹುದು. ಮನುಷ್ಯ ಆರೋಗ್ಯದಿಂದ ಇರಲು ಯೋಗಾಭ್ಯಾಸ ಮತ್ತು ಆಹಾರ ಪದ್ಧತಿ ಬಹಳ ಮುಖ್ಯವಾದದ್ದು. ಪ್ರತಿನಿತ್ಯ ಯೋಗಾಭ್ಯಾಸ ನಡೆಸುವುದರಿಂದ ದೇಹಕ್ಕೆ ಉಲ್ಲಾಸ, ಲವಲವಿಕೆ ಸಿಗುವುದರ ಜೊತೆಗೆ ನೆಮ್ಮದಿಯ ಜೀವನ ಬದುಕು ಸಾಗಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಮುಖ್ಯ ಅತಿಥಿ ಸಾಹಿತಿ ಪರಮೇಶ್ ಮಡಬಲು ಮಾತನಾಡಿ, ಯೋಗವನ್ನು ಪ್ರಪಂಚಕ್ಕೆ ಪರಿಚಯಿಸಿದವರು ಭಾರತೀಯರು. ಸ್ವಾಮಿ ವಿವೇಕಾನಂದ, ವಿಶ್ವೇಶ್ವರಯ್ಯ, ಅರವಿಂದ ಘೋಷ್, ಗಾಂಧೀಜಿ, ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿ, ಡಾಕ್ಟರ್ ರಾಜ್ಕುಮಾರ್, ಮಾಜಿ ಪ್ರಧಾನಿ HD ದೇವೇಗೌಡ ಸೇರಿದಂತೆ ಹಲವಾರು ಮಂದಿ ಯೋಗಾಭ್ಯಾಸದಿಂದ ಉತ್ತಮ ಆರೋಗ್ಯವನ್ನು ಪಡೆದುಕೊಂಡಿದ್ದಾರೆ. ಇಂದು ನಾವು ಉಸಿರಾಡುತ್ತಿರುವ ಗಾಳಿ, ಆಹಾರ ವಿಷಯುಕ್ತವಾಗಿದ್ದು ಅನಾರೋಗ್ಯ ಕಾಡುತ್ತಿದೆ. ಆರೋಗ್ಯ ಉತ್ತಮಗೊಳಿಸಲು ಯೋಗಾಭ್ಯಾಸದ ಮೂಲಕ ನವ ಚೈತನ್ಯವನ್ನು ಪಡೆಯಬಹುದೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಟರಾಜ್, ಲಯನ್ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ ಹುಲ್ಲಹಳ್ಳಿ, ಖಜಾಂಚಿ ಇವಿ ಗಿರೀಶ್, ಲಯನ್ ಸೇವಾ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ರೇಣುಕಾ ಪ್ರಸಾದ್, ರಂಗನಾಥ್, ಆನಂದ್, ಸದಸ್ಯರಾದ ಪ್ರವೀಣ್, ದರ್ಶನ್, ದೀಪು ಭಾಗವಹಿಸಿದ್ದರು. ರಾಸಾಯನಿಕ
ಕೀಟನಾಶಕ ರಾಸಾಯನಿಕ ಗೊಬ್ಬರಗಳು ಇವೆಲ್ಲ ಮನುಷ್ಯನ ಕ್ಷೀಣಿಸ್ತಾ ಇದೆ. ಚಿಕ್ಕ ವಯಸ್ಸಿಗೆ ಈಗಾಗಲೇ ಪ್ರಶಸ್ತ ಸ್ಕೂಲಲ್ಲಿ ಒಂದು ಬಾಲಿಕೆ ಓದ್ತಾ ಇದ್ದರು, ಎಸ್ ಎಲ್ ಸಿ ಎರಡು ಡಿಗ್ರಿ ಓದಿದೆ. ಅಂದರೆ ಇವತ್ತು ನಾವು ಉಪಯೋಗಿಸ್ತಾರಂತ ಆಹಾರ ಏನಾದರೆ ನಾವು ಆದಷ್ಟು ಹೆಚ್ಚು ದೇಶೀಯ ಪದಾರ್ಥಗಳನ್ನು ಒಪ್ಕೊಳ್ಬೇಕಾಗ್ತದೆ, ಸಾವಯವ ಕೃಷಿಗೆ ಒಪ್ಕೊಳ್ಬೇಕಾಗ್ತದೆ. ಏಕೆಂದರೆ ಇವತ್ತು ನಂಬರ್ ಒನ್ ಬಿಸ್ನೆಸ್ಸು ವೈದ್ಯಕೀಯಕ್ಕೆ ಸಂಬಂಧಪಟ್ಟಿದೆ. ಏಕೆಂದರೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಕಾರ್ಯ ಜಾಸ್ತಿ ಬರೋದ್ರಿಂದ ಹಾಗಾಗಿ ಯೋಗಾಸನ ಭಾರಿ ಅನುಕೂಲ ಆಗುತ್ತೆ ಅನಿಸುತ್ತೆ. ಏಕೆಂದರೆ ಹಿಂದಿನ ಕಾಲದಲ್ಲಿ ಎಲ್ಲ ಕೈಯಿಂದ ಮಾಡ್ತಾ ಇದ್ದರು, ಯಂತ್ರಗಳು ಬಂದಿದ್ದಾರೆ, ಇವೇನೊಂದು ಯಾರು ಕೈಯಿಂದ ಮಾಡೋದು ಕಡಿಮೆ ಆಗಿದೆ. ಇವತ್ತು ಜ್ಞಾನದಿಂದ ಅಜ್ಞಾನವನ್ನು ಹೊರದೋಡಿಸ್ಬೋದು, ಜ್ಯೋತಿಯಿಂದ ಕತ್ತಲೆಯಿಂದ ದೂರ ಮಾಡ್ಬೋದು, ಹಾಗೆ ಸತ್ಯದಿಂದ ಅಸತ್ಯವನ್ನು ದೂರ ಮಾಡ್ಬೋದು ಅಂತ ಗೊತ್ತಿದೆ. ಆದರೆ ಇವತ್ತಿನ ಈ ಒಂದು ವಸ್ತುಸ್ಥಿತಿಯಲ್ಲಿ ಇವತ್ತು ನಾವು ಯಾರೂ ಸಹ ಅಂದರೆ ಅಧ್ಯಯನದಲ್ಲೇ ಇಲ್ಲಿ ಇದ್ದೀವಿ ಅಂತ ಅನಿಸ್ತದೆ. ಅಂದರೆ ನಾವೆಲ್ಲ ಏನಂದ್ಕೊಂಡಿದ್ದೀವಿ, ಜ್ಞಾನಿಗಳಾಗಿದ್ದೀವಿ, ಶಿಕ್ಷಣ ವ್ಯವಸ್ಥೆ ಮುಂದುವರೆದಿದೆ, ಇಡೀ ಪ್ರಪಂಚವನ್ನು ಕೈಯಲ್ಲೇ ನೋಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ನಾವೇನೂ ತಿಳಿದಿಲ್ಲ ಅಂತ ವಚನವನ್ನು ನೋಡಿದಷ್ಟು ಬೇಕಾಗ್ತಾ ಇರೋಷ್ಟು ಏನು ತಿಳ್ಕೊಂಡಿದ್ದೀವಿ, ಏನು ತಿಳಿದಿದ್ದೀವಿ ಅಂತ ನಾವೇನು ನೋಡ್ಕೊಂಡಿದ್ದೀವಿ. ಸುಂದರವಾದ ಮನೆ ಕಟ್ಟಿಕೊಂಡು, ಸುಂದರವಾದ ಒಂದು ಕಾರ್ ಇಟ್ಕೊಂಡು, ಅಥವಾ ಕೈಯಲ್ಲಿ ಒಂದು ಮೊಬೈಲ್ ಇಟ್ಕೊಂಡು, ಅಥವಾ ನಮ್ಮ ಮಕ್ಕಳನ್ನು ಒಳ್ಳೆ ದೊಡ್ಡದಿಟ್ಕೊಂಡು ಒಂದು ಸಂಸ್ಥೆಗೆ ಶಿಕ್ಷಣ ಸಂಸ್ಥೆಗೆ ಸೇರಿಸಿ, ಅಥವಾ ಕೈಯಲ್ಲಿ ಒಂದಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಇದೇ ಜೀವನ, ಇದೇ ನನ್ನ ಬದುಕು, ಇದರಿಂದಲೇ ನಾನು ಎಲ್ಲವನ್ನು ಯಶಸ್ಸನ್ನು ಪಡ್ಕೊಂಡಿದ್ದೀನಿ ಅನ್ನುವಂತಹ ದೊಡ್ಡ ಭ್ರಮೆಲಿದೀವಲ್ಲ, ಇದೇ ದೊಡ್ಡ ಭ್ರಮೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಿವಿಧಾನದಂತೆ ಹಾಸನಾಂಬೆಯ ದರ್ಶನಾರಂಭ, ಅತಿಯಾದ ಬಂದೋಬಸ್ತ್ ಮಾಡಿದ್ದ ಜಿಲ್ಲಾಡಳಿತ, ಸಾರ್ವಜನಿಕರ ಜೈಕಾರವಿಲ್ಲದೆ ಸಪ್ಪೆಯಾದ ಕಾರ್ಯಕ್ರಮ. ಕಂಪನಿಗಳಿಂದ ಗೊಬ್ಬರಕ್ಕೆ ಕೃತಕ ಅಭಾವ, ರೈತ ಸಂಘದ ಆರೋಪ, ಸಮಯದ ಲಾಭ ಪಡೆಯುತ್ತಿರುವ ವ್ಯಾಪಾರಿಗಳು. ಸಾರಾ ಮಹೇಶ್ ಮತ್ತು ವಿಶ್ವನಾಥ್ ನಡುವಿನ ಆಣೆ ಪ್ರಮಾಣದ ಬೆಳವಣಿಗೆ ಬೇಸರ ತಂದಿದೆ, ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಹೇಳಿಕೆ. ಇಷ್ಟೊಂದು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಎಂ ನ್ಯೂಸ್.